ಮೇಡಮ್ ನಮಸ್ತೆ. ಬೀತೂರು ರೋಡಲ್ಲಿ ಇವತ್ತು ಸೌಹಾರ್ದ ಒಂದು ಸಭೆ ಎರಡು ಕಮ್ಮಿನ ಮಧ್ಯದಲ್ಲಿ ನೀವು ಏರ್ಪಡಿಸಬೇಕಾದ ತಾವು ಬಂದಿದ್ದೀರಿ. ಈ ಸಭೆ ಬಗ್ಗೆ ತಾವು ಏನ್ ಹೇಳ್ತೀರಿ? ಈ ದಿವಸ ಬೇತೂರ್ ವಾರ್ಡ್ ಕಮಿಟಿಯಿಂದ ಮತ್ತೆ ವೆಂಕಟೇಶ್ವರ ದೇವಸ್ಥಾನ ಸಮಿತಿ ಕಡೆಯಿಂದ ಈ ವಾರ್ಡ್ನ ಕಾರ್ಪೊರೇಟರ್ ಆದಂತಹ ಸೈದ್ ಚಾರ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕೋಮು ಸೌಹಾರ್ದ ಸಮಿತಿಯ ಸಭೆಯನ್ನ ಆಯೋಜನೆ ಮಾಡಿದ್ರು. ಎಲ್ಲಾ ಜನಗಳು ಕೂಡ ಇದುವರೆಗೆ ನಾವು ಬಂದಿದ್ವಿ. ಮೊನ್ನೆ ನಡೆದ ಘಟನೆಯ ಸಂಬಂಧ ಈ ದಿವಸ ಅವರೆಲ್ಲರೂ ಸಮಾಜಕ್ಕೆ ಮತ್ತೆ ಇಡೀ ದಾವಣಗೆರೆ ಜಿಲ್ಲೆಗೆ ಕರ್ನಾಟಕಕ್ಕೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ಜೊತೆನೆ ಇದ್ದೇವೆ. ಯಾರು ಆ ದಿವಸ ಸಮಾಜಘಾತಕ, ಯಾರು ಇದರಲ್ಲಿ ಆ ದಿವಸದ ಘಟನೆಯಲ್ಲಿ ಕಾರಣರಾಗಿದ್ದಾರೆ ಅಥವಾ ಆ ದಿವಸದ ಘಟನೆಗೆ ಪ್ರಚೋದನೆ ಕೊಟ್ಟಿದ್ದಾರೆ, ಅವ್ರ ಮೇಲೆ ನೀವು ಕ್ರಮವನ್ನ ಕೈಗೊಳ್ಬೇಕು. ಅಮಾಯಕರನ್ನ ಮಾಡಬಾರ್ದು ಅಂತ ಅದ್ರ ಸಂಬಂಧ ನಾನು ಈಗಾಗಲೇ ಹೇಳಿದ್ದೇವೆ. ನಾವು ಯಾವಾಗ್ಲೂ ಅಣ್ಣ ತಮ್ಮಂದಿರಿಂದಾನೇ ಇದ್ದೇವೆ, ಇನ್ ಮುಂದೆನೂ ಕೂಡ ಅದೇ ರೀತಿ ಆಗ್ತೇವೆ. ಅವತ್ತು ನಡೆದಿದ್ದು ಒಂದು ಸಣ್ಣ ಘಟನೆ, ಅದೇನಿತ್ತು ಅದು ಘಟನೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳು ಕೂಡ ಆಗಿದೆ, ಅದಕ್ಕೆ ಪೊಲೀಸರು ಕಾನೂನಿನ ಕ್ರಮವನ್ನ ಪಡೆದುಕೊಳ್ತಾರೆ. ಆದ್ರೆ ನಾವೆಲ್ಲರೂ ಕೂಡ ಈ ಹಿಂದೆ ಹೇಗಿದ್ವಿ ಅದೇ ರೀತಿ ಅಣ್ಣ ತಮ್ಮಂದಿರ ಜೊತೆ ಇರ್ತೇವೆ. ಯಾರು ಕೂಡ ನಮ್ಮ ಮಧ್ಯೆ ಬರಬಾರ್ದು, ಬಂದು ನಮ್ಮಲ್ಲಿರುವ ಸಾಮರಸ್ಯವನ್ನ ಹಾಳು ಮಾಡಬಾರ್ದು. ನಾವೆಲ್ಲರೂ ಕೂಡ ಭಾರತೀಯರು, ಇದೇ ರೀತಿ ಒಗ್ಗಟ್ಟಾಗಿ ನಡೀತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟದ್ರ ಜೊತೆಗೆ ಅದೇ ರೀತಿ ಇದ್ದಾರೆ ಅನ್ನೋದು ಕೂಡ ನಮ್ಗೆ ಮನವರಿಕೆ ಆಗಿದೆ. ಸೊ ಪೊಲೀಸರಿಗೆಲ್ಲರಿಗೂ ಕೂಡ ಮೊನ್ನೆನೂ ಕೂಡ ಸಹಕಾರ ಘಟನೆಯ ನಡೆದ ಮೇಲೆ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಇನ್ ಮುಂದೆ ಕೂಡ ಇದೇ ರೀತಿಯಾಗಿ ಬಾಳ್ತಾರೆ ಅನ್ನೋ ನಂಬಿಕೆ ನಮ್ಗೆ ಇದ್ದೇವೆ. ನಾವು ಅವ್ರ ಜೊತೆಗೆ ಯಾವಾಗ ಕೂಡ ಕಾನೂನಿನ ನೆರವಾಗಿರಬಹುದು, ಬೇರೆ ರೀತಿಯ ಯಾವುದೇ ಸಹಾಯಕ್ಕಾದ್ರೂ ಸರಿ ನಮ್ಮ ಪೊಲೀಸ್ ಇಲಾಖೆ ಅವ್ರಿಗೆ ಜೊತೆಯಲ್ಲಿ ಇದ್ದೇವೆ. ಮೇಡಮ್, ಎರಡು ಕೋಮಿನ ಅವರು ಅಮಾಯಕರನ್ನ ಇಟ್ಕೊಂಡೋಗಿದ್ದಾರೆ ಪೊಲೀಸರು ಅಂತ ಒಂದು ಅವ್ರ ಮನಸ್ಸಲ್ಲಿ ಇದೆ. ಈ ಅಮಾಯಕರು ಹಿಡ್ಕೊಂಡೋಗಿದ್ದಾರೆ ಅಂತ ತಾವು ಹೇಳ್ತಾ ಇದ್ರೆ, ಯಾರು ಆ ತರ ಅಮಾಯಕರು ಯಾರಿಲ್ಲ, ಯಾರಾದ್ರೂ ಅವರು ಘಟನೆಯಲ್ಲಿ ಇದ್ರೆ ನಾವು ಅವ್ರಿಗೆ ಕೇಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಅವ್ರಿಗೆ ವಾಪಸ್ ಕಳಿಸ್ತೀವಿ ಅಂತ. ಅದನ್ನ ಆದಷ್ಟು ಬೇಗ ಬಿಡ್ತಾರೋ ಅದಕ್ಕೆ ಸಮಯ ಇಲ್ಲ, ಸಮಯದ ಅವಶ್ಯಕತೆ ಇಲ್ಲ. ನಾವ್ ಈಗಾಗಲೇ ಈ ಹಿಂದೆ ಕೆಲವು ಲೀಡರ್ಸ್ ಕೂಡ ಮಾತಾಡಿದ್ರು, ನನಗೆ ಬಂದು ಕೂಡ ಭೇಟಿ ಆಗಿದ್ದಾರೆ. ಅವ್ರು ಬಂದು ನಾವ್ ಯಾರಾದ್ರೂ ಇಲ್ಲ ಅಮಾಯಕರು ಈ ತರ ಅಂತ ಹೇಳಿದ್ರೆ ನಮ್ಮಲ್ಲಿರುವ CCTV ಫುಟೇಜಸ್ ನೆಲ್ಲ ತೋರಿಸಿದ್ದೇವೆ, ಇಲ್ಲ ಅಂತ ಹೇಳಿದ್ರೆ ನಾವು ಕೆಲವ್ರನ್ನ ಕಳಿಸ್ಕೊಟ್ಟಿದ್ದು ಕೂಡ ಈಗಾಗಲೇ ಇದೆ. ಅದೆಲ್ಲ ಕೂಡ ಕಾರ್ಯಕ್ರಮ ಪ್ರಕ್ರಿಯೆ ಅಲ್ಲೇ ಮಾಡಿದ್ದೇವೆ ಈಗಾಗಲೇ. ಮೇಡಮ್, ತಮ್ಮ ನೇತೃತ್ವದಲ್ಲಿ 24 ಗಂಟೆಯಲ್ಲಿ ಮರಳಿ ದಾವಣಗೆರೆ ಸಹಜ ಸ್ಥಿತಿಗೆ ಬಂದಿದೆ ಅಂತ ಜನಗಳು ತುಂಬಾ ಹರ್ಷ ವ್ಯಕ್ತಪಡಿಸಿದ್ರು. ಆಮೇಲೆ ನಿಮಗೆ ಒಂದು ಥ್ಯಾಂಕ್ಸ್ ಸಹ ಅವರು ಹೇಳ್ತಾ ಇದ್ರು. ಈ ದಾವಣಗೆರೆ ಜನತೆಗೆ ಏನ್ ಭಯದ ವಾತಾವರಣ ಇತ್ತು ಈ ಸಮಯದಲ್ಲಿ, ಅವರು ತುಂಬಾ ಭಯದಲ್ಲಿ ಇದ್ರು, ಇನ್ನೂ ಇದ್ದಾರೆ. ಈ ಇಡೀ ದಾವಣಗೆರೆ ಜನತೆಗೆ ತಾವು ಏನ್ ಹೇಳ್ತೀರಿ? ಅದನ್ನೇ ಹೇಳಕ್ಕೆ ಇಷ್ಟಪಡ್ತೇನೆ. 24 ಗಂಟೆ ಅಲ್ಲ, 1 ಗಂಟೆಯಲ್ಲೇ ಕೂಡ ಆ ಪರಿಸ್ಥಿತಿ ನಾವು ನಿಯಂತ್ರಣವನ್ನ ಪಡೆದುಕೊಂಡಿದ್ದೇವೆ. ಹಾಗಾಗಿ ಭಯದ ವಾತಾವರಣ ಇಲ್ಲ ನಮ್ಮ ದಾವಣಗೆರೆಯಲ್ಲಿ. ಭರವಸೆಯ ವಾತಾವರಣ ಇದೆ, ಭರವಸೆ ಜನರು ಇದ್ದಾರೆ. ಪೊಲೀಸರು ಅಂದ್ರೆ ಭಯನೂ ಇಲ್ಲ, ಅವ್ರಿಗೆ ಭರವಸೆ ಅನ್ನೋದೇ ಇದೆ. ಯಾರು ಆ ತರ ಮಾಡಿದಂತಹ ಕಿಡಿಗೇಡಿಗಳಿಗೆ ಭಯ ಬರಬೇಕು, ಅವ್ರಿಗೆ ಕಾನೂನಿನ ಭಯವನ್ನ ಪಡಿಸ್ತಾ ಇದ್ದಾವೆ. ಸೊ ಹಾಗಾಗಿ ಎಲ್ಲರಿಗೆ ಕೂಡ ಮತ್ತೊಮ್ಮೆ ಸಹಕರಿಸ್ ಮಾಡಿದ್ದಕ್ಕೆ ನಮ್ಮೆಲ್ಲ ದಾವಣಗೆರೆಯ, ಎಸ್ಪೆಷಲಿ ನಮ್ಮ ದಾವಣಗೆರೆ ಸಿಟಿ ಜನರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಸ್ಪೆಷಲಿ ಯಾ ಯೂತ್ಸು ಈಗ ಆ ದಿವಸ ಪ್ರಚೋದನೆ ಆಗಿದ್ರು, ಅದೇ ತರ ಇನ್ನೊಂದು ಯೂತ್ಸು ಇದ್ದಾರೆ ಶಾಂತಿಗೋಸ್ಕರ, ಅವರೆಲ್ಲರೂ ಕೂಡ ಸಹಕರಿಸಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು.